मातु बल्लवनिगे जगळविल्ल ऊट बल्लवनिगे रोगविल्ल अन्नो हागे रुचि अभिरुचि कार्यक्रमवन्न नोडोर्गे रुचिय कोरते इल्ल एंदिनंते इवत्तु कूड होस रुचियोंदिगे नानु निम्म मुंदे हाजर इवत्तु नम्म जोते शारदा अवरिद्दारे अवरन्न नम्म कार्यक्रमक्के स्वागतिसि अवरिवत्तु याव रुचिकरवाद अडिगेन माड्ता इद्दारे अंत तिळ्कोळ्ळोण बन्नि नमस्कार शारदा नमस्कार वर्षिणी बेसन लाडू पदार्थ हसी खर्जूर सक्रे तुप्प एलक्की पौडर माडिरोदु वणकोब्री मत्ते स्वल्प मैदा हालु शुरु माडोणवा मोदलु मोदलिगे नावु मैदान स्वल्प हुर्कोबेकु ಒಂದ ಎರಡು ಸ್ಪೂನ್ ತುಪ್ಪ ಹಾಕೊಂಡು ಮೈದಾ ಫ್ರೈ ಮಾಡ್ಕೊಬೇಕಾ ಹಾ ಹೇಗೆ ಒಂದು ಎರಡು ಸ್ಪೂನ್ ಸಾಕು ಹಾ ಸ್ವಲ್ಪ ಕೆಂಪಗೆ ಆಗೋ ತರ ಅದು ಹಸಿ ವಾಸನೆ ಹೋಗಬೇಕಲ್ಲ ಅದಕ್ಕೆ ಇದನ್ನ ಫ್ರೈ ಮಾಡ್ಕೊಬೇಕು बरी पौडर फ्रई मे अब ब्लैक आगते तुप जो मे हसी वासने होगते चना बरते बरी मैदा हुर्कोल स्वल्प तुप हाँ हुर्को बरी मैदा हुर्क्रे के कपड़े चना बर ಅದು ಸೀದೋಗಿದ ವಾಸನೆ ಬರುತ್ತಲ್ಲ ಅದಕ್ಕೆ ತುಪ್ಪ ಹಾಕೊಂಡ್ರೆ ತುಪ್ಪ ಹಾಕೊಂಡ್ರೆ ಕೆಂಪು ಗುರಿಯುತ್ತೆ ಮತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಪ್ಪ ಸ್ಮೆಲ್ ಇರುತ್ತೆ ಜೊತೆನಲ್ಲಿ ಆ ಹೌದು ಸೋ ಇದೊಂದು ಸ್ವಲ್ಪ ಕೆಂಪಗಾಗಿದೆ ಈಗ ನಾನು ಇದನ್ನ ತಣ್ಣಗೆ ಮಾಡ್ಕೊಂಡು ಬೇಡ ಸ್ಟೌ ಇರಲಿ ಇದನ್ನ ಒಂದು ಬೌಲ್ ಅಲ್ಲಿ ಹಾಕೊಳ್ತೀನಿ ಇದನ್ನ ಬೌಲ್ ಅಲ್ಲಿ ಹಾಕೊಂಡು ಈಗ ಅಷ್ಟರೊಳಗೆ ನಾನು ಒಂದು 4 ಸ್ಪೂನ್ ಹಾಲು ಹಾ ಕಾಯಿಸ್ಬೇಕು ಕಾಯಿಸ್ಕೊಂಡು ಇದು ದೀಪಾವಳಿ ಹಬ್ಬಕ್ಕೆ ವಿಶೇಷ ತಿಂಡಿನಾ ಹೌದು ಇದು ಆಕ್ಚುಲಿ ಡೇಟ್ಸ್ ತುಂಬಾ ಒಳ್ಳೆಯದು ಹೌದು ಐರನ್ ಕಂಟೆಂಟ್ ಜಾಸ್ತಿ ಇರುತ್ತಲ್ಲ ಸೋ ಇದೆಲ್ಲ ಒಳ್ಳೆಯದ ಹೆಲ್ತ್ ವೈಸ್ ಒಳ್ಳೆಯದಿರುತ್ತೆ सक्रे तगोंडु ऑलरेडी डेट्स स्वीट शुगर जास्ती बेकागिल्ल स्पून हाक्तीनि हाकि ನೀವು ದೀಪಾವಳಿ ಹಬ್ಬನ ಹೇಗೆ ಆಚರಿಸ್ತೀರಾ ನಾವು ಗ್ರ್ಯಾಂಡ್ ಆಗಿ ಆಚರಿಸ್ತೀವಿ 3 ದಿನ ಮಾಡ್ತೀವಿ ಅದು ನರಕ ಚತುರ್ದಶಿ ಮತ್ತೆ ಲಕ್ಷ್ಮಿ ಪೂಜೆ ಬಲಿಪಾಡ್ಯಮಿ ಅಂತ ಮೂರನ್ನು ಮಾಡ್ತೀವಿ ಸೋ ಈಗ ಹಾಲು ಕುದಿತಾ ಇದೆ ನಾನು ಈ ಮಿಕ್ಸ್ ಮಾಡ್ಕೊಂಡಿರೋ ಅಂತ ಇದು ಇದಕ್ಕೆ ಹಾಕ್ತೀನಿ ಹಾಕ್ತಾ ಹಾಕ್ತಾ ನಾನು ಕಲಸ್ತಾ ಇರಬೇಕು ಓಕೆ ಇಲ್ಲ ಅಂದ್ರೆ ಅದು ಗಂಟ ಆಗಿಬಿಡುತ್ತೆ ಹಾ ಇದು ಲೋ ಫ್ಲೇಮ್ ಅಲ್ಲೇ ಮಾಡಬೇಕು ಮತ್ತೆ ಎಷ್ಟು ತುರ್ಗೆ ಅದನ್ನ ಬೇಯಿಸಬೇಕು ಅಂದ್ರೆ ಇದು ಒಂದು ಕನ್ಸಿಸ್ಟೆಂಟ್ ಇದು ಬರುತ್ತೆ ಇದು ಸ್ವಲ್ಪ ಥಿಕ್ ಆಗುತ್ತಲ್ಲ ಹಲ್ವಾ ಟೈಪ್ ಬಂದಾಗ ಅಲ್ಲಿವರೆಗೂ ಮಾಡ್ತಾ ಇರಬೇಕು ಹಾಲಲ್ಲಿ ಕುದಿಯತ್ತಲ್ಲ ಇದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ಮೆಲ್ ಬರ್ತಾ ಇದಲ್ಲ ತುಪ್ಪ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ಇದಕ್ಕಿನ್ನ ತುಪ್ಪ ಆಡ್ ಮಾಡಬೇಕು ಮತ್ತೆ ಲಾಸ್ಟ್ ಗೆ ಹಾ ಈಗ ಸ್ವಲ್ಪ ಇನ್ನ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದಾಗ ಸ್ವಲ್ಪ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡ್ಕೊಬಹುದು ಬೇರೆ ಏನು ನಿಮ್ಮ ಹಾಬೀಸ್ ಆ ಟಿವಿ ನೋಡ್ತೀನಿ ಎಸ್ಪೆಷಲಿ ಕುಕರಿ ಪ್ರೋಗ್ರಾಮ್ಸ್ ನೋಡ್ತೀನಿ ಅದರಲ್ಲಿ ಮಾಡೋ ಇದೆಲ್ಲ ಟ್ರೈ ಮಾಡ್ತೀನಿ ನಾನು ಓಕೆ ಓಕೆ ಸೋ ಇದು ಈಗ ಪೇಸ್ಟ್ ತರ ಆಗ್ತಾ ಇದೆ ಅದರಲ್ಲಿ ಡೇಟ್ಸ್ ಬೇಕು ನನಗೆ ಇದು ಡೇಟ್ಸ್ ನಾನು ಬೀಜ ಎಲ್ಲ ತೆಗೆದು ಒಂದ ಸತಿ ಮಿಕ್ಸಿ ಮಾಡ್ಕೊಂಡ್ರೆ ಸ್ವಲ್ಪ ಪೇಸ್ಟ್ ತರ ಇರುತ್ತೆ ಓಕೆ ಇದನ್ನ ಇವಾಗ ಬೀಜ ತೆಗೆದಿರೋದೇ ಸಿಗುತ್ತಲ್ವ ರೆಡಿ ಸಿಗುತ್ತೆ ರೆಡಿ ಸಿಗುತ್ತೆ ಅದನ್ನು ಹಾಕೋಬಹುದು सो इद हाकी चन्नागी मिक्स माड़बेकु यार रिद्धी मनेली
ನನಗೆ ಇಬ್ರು ಗಂಡಮಕ್ಕಳು ಇದ್ದಾರೆ ದೊಡ್ಡವನ ಆಕಾಶ್ ಅಂತ ಫಸ್ಟ್ ಪಿಯುಸಿ ಓದ್ತಾ ಇದ್ದಾನೆ ಎರಡನೇವನ ಅಭಿಲಾಷ್ ಅಂತ 8th ಸ್ಟ್ಯಾಂಡರ್ಡ್ ನಮ್ಮ ಯಜಮಾನರು ಪ್ರೈವೇಟ್ ಕಂಪನಿ ನಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಹಬ್ಬಕ್ಕಾಗದ್ರೆ ಪಟಾಕಿ ಎಲ್ಲ ತುಂಬಾ ಜೋರು ಇರುತ್ತೆ ಮನೆಯಲ್ಲಿ ಅವರಿಬ್ರು ಗಂಡಮಕ್ಕಳು ಅಲ್ವಾ ಸೋ ಅವರಿಗೆ ಇಷ್ಟ ತಗೊಳ್ತಾರೆ ಸೋ ಇದು ಸ್ವಲ್ಪ ಇದಾಗಿ ಬರ್ತಾ ಇದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದು ಈಗ ಸ್ವಲ್ಪ ಇದಕ್ಕೆ ತುಪ್ಪ ಹಾಕಬೇಕು ಓಕೆ जास्ति तुप्प ऐन हिडसल्ल इदक्के साक बेका आ बेड साकु नेक्स्ट इदु स्वल्प कम्मी इदायित अंदाग नेक्स्ट मत्ते स्वल्प हाई फ्लेम माड्कोबेका आ बेड लो फ्लेम अल्ले इरलि शारदा अवरु हसी खर्जूरद अल्वा हेगे माडोदु अंत तोरिस्ता इद्दारे अदु इन्नू स्वल्प गट्टि आगबेकंते अदु गट्टि आगो अष्टरल्लि रेडी आगिदेया शारदा अवरे हां रेडी आगिदे नोडि ईग इदेल्ल बिट्कोळ्ता इदे हां सो इवाग आगिदे अंत सर्विंग बोल हाँ मुंचे स्वल्प ऐलक्की पौडर हाकबेकु आमेले डेकोरेशन स्वल्प ऐलक्की पौडर चिटिके हलवा रेडी आगिदे ತಣ್ಣಗಾಗಬೇಕಾ ಅಥವಾ ಇನ್ನು ತಣ್ಣಗಾಗಿದ್ರು ತಿನ್ನಬಹುದು ಫ್ರೀಜ್ ಮಾಡಿನು ತಿನ್ನಬಹುದು ಇದು ಏಕೆಂದ್ರೆ ಇದು ಸಾಫ್ಟ್ ಆಗಿರೋದ್ರಿಂದ ಸ್ವಲ್ಪ ತಣ್ಣಗಾದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಅವಾಗ ಇನ್ನ ಚೆನ್ನಾಗಿ ಬರುತ್ತೆ ಬಟ್ ಬರ್ಫಿ ತರ ಏನು ಆಗೋದಿಲ್ಲ ಇದು ಹಾಗೆ ಸಾಫ್ಟ್ ಆಗಿರುತ್ತೆ ಸೋ ಈಗ ರೆಡಿ ಆಗಿದೆ ಹಲ್ವಾ ಇದು ಎಲ್ಲ ಫುಲ್ ಇದಾಗ್ಬಿಡಿದಲ್ಲ ಸ್ಮ್ಯಾಶ್ ಆಗ್ಬಿಡಿದೆ ಹೌದು ಖರ್ಜೂರ ಖರ್ಜೂರ ಅದು ಹಾ ಅಂದ್ರೆ ಅದು ತಿನ್ನುವಾಗ ನಿಮಗೆ ಅದೊಂದು ಸ್ವಲ್ಪ ಸ್ಟಿಕ್ಕಿ ಅಲ್ವಾ ಅದು ಸಿಗುತ್ತೆ ಬಾಯಿ ಸಿಗುತ್ತೆ ಅದು ಓಕೆ ರೆಡಿ ಆಗಿದೆ ಇವಾಗ ಹಾ ಇದು ಹಸಿ ಖರ್ಜೂರದ ಹಲ್ವಾ ರೆಡಿ ಆಗಿದೆ ನಾನು ಇದನ್ನ ಗಾರ್ನಿಶಿಂಗ್ ಮಾಡಕ್ಕೆ ಖರ್ಜೂರಗಳು ಅಲಂಕಾರಕ್ಕೆ ಬೇಕಿದ್ರೆ ಗೋಡಂಬಿಗಳು ಹಾಕೋಬಹುದು ಬಟ್ ಖರ್ಜೂರ ಟೇಸ್ಟ್ मेले स्वल्प कोबरी तुम्बा सिंपल आगे बहुत बेग आयतल हसी खर्जूरद हलवा रेडी निम्म दीपावली स्वीट वीक्षकरे हसी खर्जूरद हलवा रेडी आगिदे रेडी टू ईट नान टेस्ट माड्बिड्तीनि हसी खर्जूरद हलवा ಬೇಕಾಗುವ ಸಾಮಗ್ರಿಗಳು ಹಸಿ ಖರ್ಜೂರ 1 ಬಟ್ಟಲು ಮೈದಾ 3 ಸ್ಪೂನ್ ತುಪ್ಪ 1/2 ಕಪ್ ಸಕ್ಕರೆ 4 ಸ್ಪೂನ್ ಏಲಕ್ಕಿ ಪುಡಿ 1 ಸ್ಪೂನ್ ಒಣಕೊಬ್ಬರಿ ಪುಡಿ 1 ಸ್ಪೂನ್ ಹಸಿ ಖರ್ಜೂರದ ಹಲ್ವಾ ಮಾಡುವ ವಿಧಾನ ಮೊದಲು ಬಾಣಲಿಯಲ್ಲಿ ತುಪ್ಪ ಹಾಕಿ ಅದಕ್ಕೆ ಮೈದಾ ಸೇರಿಸಿ ಸ್ವಲ್ಪ ಹುರಿದುಕೊಳ್ಳಿ ನಂತರ ಸ್ಟೌ ನಿಂದ ಕೆಳಗಿಳಿಸಿ ಆರಿದ ಮೇಲೆ 2 ಸ್ಪೂನ್ ನೀರು ಹಾಕಿ ಗಂಟಿಲ್ಲದೆ ಕಲಸಿಕೊಳ್ಳಿ ಬಾಣಲೆಯಲ್ಲಿ 1/2 ಕಪ್ ಹಾಲು ಹಾಕಿ ಕಾದ ನಂತರ 4 ಸ್ಪೂನ್ ಸಕ್ಕರೆ ಹಾಕಿ ಕಲಸುತ್ತಿರಿ ಹಾಲು ಕುದಿಯುವಾಗ ಕಲಸಿದ ಮೈದಾ ಪೇಸ್ಟ್ ಅನ್ನು ಹಾಕಿ ಚೆನ್ನಾಗಿ ನಾದಿಕೊಳ್ಳಿ 2 ನಿಮಿಷದ ನಂತರ ಖರ್ಜೂರವನ್ನು ಸೇರಿಸಿ ತಿರುಗಿಸುತ್ತಿರಿ ಸ್ವಲ್ಪ ತುಪ್ಪವನ್ನು ಸೇರಿಸಿ 15 ನಿಮಿಷದ ನಂತರ ಹದವಾಗಿ ಬೆಂದ ಮೇಲೆ ಬಟ್ಟಲಿಗೆ ಹಾಕಿ ಅದರ ಮೇಲೆ ಒಣಕೊಬ್ಬರಿ ಪುಡಿಯನ್ನು ಊದುರಿಸಿದರೆ ಖರ್ಜೂರದ ಹಲ್ವಾ ರೆಡಿ ಶಾರದಾ ಅವರೇ ಖರ್ಜೂರದ ಹಲ್ವಾ ತುಂಬಾ ಟೇಸ್ಟಿ ಆಗಿದೆ ಕ್ಯಾರೆಟ್ ಹಲ್ವಾ ಗೊತ್ತು ಬಾದಾಮ್ ಹಲ್ವಾ ಗೊತ್ತು ಬೇರೆ ಯಾವ ಯಾವದೋ ಹಲ್ವಾ ಗೊತ್ತು ಆದ್ರೆ ಖರ್ಜೂರದ ಹಲ್ವಾ ಗೊತ್ತಿರಲಿಲ್ಲ ಅಲ್ಲ ತುಂಬಾ ಟೇಸ್ಟಿ ಆಗಿದೆ ಟ್ರೈ ಮಾಡಿ ನೋಡಿ ಶಾರದಾ ಅವರೇ ನೆಕ್ಸ್ಟ್ ರೆಸಿಪಿ ಏನು ಮಾಡ್ತಾ ಇದ್ದೀರಾ ನೆಕ್ಸ್ಟ್ ಬೇಸನ್ ಲಾಡು ಮಾಡ್ತಾ ಇದೀನಿ ಬೇಸನ್ ಲಾಡು ಮಾಡೋದಿಕ್ಕೆ ಏನೇನ್ ಐಟಂ ಬೇಕು ಅಂತ ಹೇಳಿಬಿಡ್ತೀರಾ ಹಾ ಅಂದ್ರೆ ಕಡಲೆ ಹಿಟ್ಟು ಸಕ್ಕರೆ ಕೊಬ್ಬರಿ ಏಲಕ್ಕಿ ಪೌಡರ್ ತುಪ್ಪ ಅಲಂಕಾರಕ್ಕೆ ದ್ರಾಕ್ಷಿ ಗೋಡಂಬಿ ಸರಿ ಶುರು ಮಾಡೋಣವಾ ಶುರು ಮಾಡೋಣ ಮೊದಲಿಗೆ ನಾವು ಕಡಲೆ ಹಿಟ್ಟನ್ನ ತಗೊಂಡು ಸ್ಲೋ ಕಮ್ಮಿ ಫ್ಲೇಮ್ ಅಲ್ಲಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕೋಬೇಕು ಕಡಲೆ ಹಿಟ್ಟನ್ನ ಇದು ಹುರಿಗಡಲೆ ಪೌಡರ್ ಅಥವಾ ಇಲ್ಲ ಮಾಮೂಲಿ ಅಂಗಡಿನಲ್ಲಿ ಕಡಲೆ ಸಿಗುತ್ತಲ್ಲ ಅದನ್ನ ಪೌಡರ್ ಮಾಡಿರೋದು ಕಡಲೆ ಎಷ್ಟು ಬೇಕಾಗುತ್ತೆ ಅದು ಇದು ನಾನು 1 ಕಪ್ ತಗೊಳ್ತೀನಿ ಇದನ್ನ ತುಂಬಾ ಕಮ್ಮಿ ಫ್ಲೇಮ್ ಅಲ್ಲಿ ಸುಮಾರು ಹೊತ್ತು ಹುರಿಬೇಕಾಗುತ್ತೆ ಯಾಕೆಂದ್ರೆ ಇದು ಕಡಲೆ ಹಿಟ್ಟಿನ ವಾಸನೆ ಇರುತ್ತಲ್ಲ ಹಸಿ ವಾಸನೆ ಹಸಿ ವಾಸನೆ ಹಾ ಅದು ಹೋಗಬೇಕು
ಹಸಿ ವಾಸನೆ ಹೋಗೋರ್ಗೂ ಫ್ರೈ ಮಾಡ್ತಾರೆ ಫ್ರೈ ಮಾಡಬೇಕು ಹೌದು ಇದಕ್ಕೆ ನೀವು ತುಪ್ಪ ಹಾಕೋಣ ಅಂತ ಏನು ಬೇಕು ತುಪ್ಪ ಹಾಕೋಬೇಕು ಒಂದು 2 ಮಿನಿಟ್ಸ್ ಆಗೋವರೆಗೂ ಇದು ಹುರ್ಕೊಂಡ ಮೇಲೆ ಅಲ್ಲ ಈ ಹಸಿ ವಾಸನೆ ಹೋಗೋರ್ಗೂ ತುಪ್ಪ ಹಾಕೊಳ್ಳೋದೇ ಅವಶ್ಯಕತೆ ಬೇಡ ಬೇಡ ಆಮೇಲೆ ಹಾಕೊಳ್ಳೋಣ ಬೇರೆ ಏನು ದೀಪಾವಳಿಗೆ ನೀವು ಸ್ವೀಟ್ ಮಾಡೋದು ಮೇನ್ ಆಗಿ ಹಬ್ಬಕ್ಕೆ ಮಾಡುವಂತ ಸ್ವೀಟ್ ಏನು ಜಿಲೇಬಿ ಮಾಡ್ತೀವಿ ಜಾಮೂನ್ ಮಾಡ್ತೀವಿ ಮತ್ತೆ ಲಕ್ಷ್ಮಿ ಪೂಜೆಗೆ ಕಜ್ಜಾಯ ಅಂತ ಮಾಡ್ತೀವಿ ದೀಪಾವಳಿಗೆ ಮೇನ್ ಆಗಿ ಬೇಕಾಗಿರುವಂತದ್ದೇ ಕಜ್ಜಾಯ ಅಲ್ವಾ ಹೌದು ಪ್ರತಿಯೊಂದು ಮನೆಯಲ್ಲೂ ಕಜ್ಜಾಯ ಮಾಡ್ತಾರೆ ಮತ್ತೆ ಒಬ್ಬಟ್ಟು ಮಾಡ್ತೀವಿ ನಾವು ಒಬ್ಬಟ್ಟು ಓಕೆ ಅದಕ್ಕೆ ಮನ್ನ ಅದು ಎಲ್ಲ ಹಬ್ಬಕ್ಕೂ ಮಾಡ್ತಾರೆ ಆದ್ರೆ ದೀಪಾವಳಿ ವಿಶೇಷ ಅಂತ ಮೇನ್ ಆಗಿ ಮಾಡುವಂತದ್ದು ಕಜ್ಜಾಯ ಮತ್ತೆ ಬೇಕಾದಷ್ಟು ಬರ್ಫಿಗಳು ಅದೆಲ್ಲ ಮಾಡಬಹುದು ಮೈಸೂರು ಪಾಕು ಲಾಡು ದೀಪಾವಳಿಗೆ ಮೇನ್ ಸ್ವೀಟ್ಸ್ ನಾರ್ತ್ ಇಂಡಿಯನ್ಸ್ ಎಲ್ಲ ತುಂಬಾ ಸ್ವೀಟ್ಸ್ ಅವರಿಗೆ ದೊಡ್ಡ ಹಬ್ಬ ಅಲ್ವಾ ನಾರ್ತ್ ಇಂಡಿಯನ್ಸ್ ಅವರು ತುಂಬಾ ಸ್ವೀಟ್ಸ್ ಮಾಡ್ತಾರೆ ಆದ್ರೆ ಮಕ್ಕಳಿಗೆ ಮಾತ್ರ ಪಟಾಕಿನೇ ದೊಡ್ಡ ಹಬ್ಬ ಪಟಾಕಿ ಒಂದಿದ್ ಬಿಟ್ರೆ ಇಡಿ ದಿನ ಪಟಾಕಿನಲ್ಲೇ ಮುಳುಗೋಗಿರ್ತಾರೆ ಹೌದು ನೋಡಿ ಆಯ್ತಾ ಅದು ಇದು ಆಗ್ತಾ ಇದೆ ಇದಕ್ಕೆ ಈಗ ಸ್ವಲ್ಪ ತುಪ್ಪ ಹಾಕೋಬೇಕು ಒಂದು ಸ್ಪೂನ್ ತುಪ್ಪ ಹಾಕಿ ಹಬ್ಬಗಳಿಗೂ ತುಂಬಾ ಸ್ವೀಟ್ಸ್ ಮಾಡ್ತಾರೆ ಸೊ ಅದರಲ್ಲಿ ಈ ಬೇಸನ್ ಲಾಡು ತುಂಬಾ ಚೆನ್ನಾಗಿ ಮಾಡ್ತಾರೆ ಸ್ಪೆಷಲಿಸ್ಟ್ ಅವರು ನಿಮಗೆ ನೀವು ಮಾಡೋದು ಇಷ್ಟನಾ ಅಥವಾ ನಿಮ್ಮ ತಾಯಿ ಮಾಡೋದು ಇಷ್ಟನಾ ಆಫ್ ಕೋರ್ಸ್ ನಮ್ಮ ತಾಯಿ ಮಾಡೋದು ಇಷ್ಟ ಅದು ಯಾರಾದರೂ ಮಾಡ್ಕೊಟ್ರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ನಾವು ಮಾಡಿ ತಿನ್ನಕ್ಕಿಂತ ನಾವು ಮಾಡಿ ತುಂಬಾ ಟೇಸ್ಟಿ ಆಗಿದ್ರೇನೋ ಬೇರೆವರು ಮಾಡಿದ್ದು ಅವರು ಸ್ವಲ್ಪ ಟೇಸ್ಟ್ ಕಮ್ಮಿ ಇದ್ರೆ ತುಂಬಾ ಟೇಸ್ಟ್ ಅಂತ ಅನ್ಸುತ್ತೆ ಅದೇನಂದ್ರೆ ನಾವು ಮಾಡಿ ನಾವು ತಿನ್ನೋದ್ರಲ್ಲ ಅಷ್ಟು ಇದಿರಲ್ಲ ಬೇರೆವರು ಮಾಡ್ಕೊಂಡು ಕೈಗೆ ತಂದು ಕೊಟ್ರೆ ಚೆನ್ನಾಗಿರುತ್ತೆ ತಿನ್ನಕ್ಕೆ ಕೂತಲ್ಲಿ ತಂದು ಕೊಟ್ರೆ ತಿನ್ನಕ್ಕೆ ಟೇಸ್ಟ್ ಜಾಸ್ತಿ ತಿನ್ನಬಹುದು ನಾವು ವೀಕ್ಷಕರೇ ಶಾರದಾ ಅವರು ಬೇಸನ್ ಲಾಡು ಮಾಡೋದಿಕ್ಕೆ ಕಡಲೆ ಹಿಟ್ಟನ್ನ ಫ್ರೈ ಮಾಡ್ತಾ ಇದ್ದಾರೆ ಅದು ಫ್ರೈ ಮಾಡಿ ಮುಗಿಯೋಷ್ಟು ರೆಡಿ ಆಗಿದೆಯಾ ಶಾರದಾ ಅವರೇ ಹಾ ಆಗಿದೆ ಇದು ನೋಡಿ ಈಗ ಕೆಂಪುಗಾಗಿದೆಯಲ್ಲ ತುಂಬಾ ಕೆಂಪುಗಾಗಬಾರದು ಅಂದ್ರೆ ವಾಸನೆ ಹೋಗಿ ಆ ತರ ಇದಾಗಿದೆ ಬ್ರೌನಿಶ್ ಕಲರ್ ಬರಬೇಕು ಹೌದು yellow ಇಂದ ಬ್ರೌನ್ ಕಲರ್ ಆಗಬೇಕು ಆಗಿದೆ ಈಗ ನಾನು ಇದನ್ನ ಒಂದು ಬೌಲ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈಗ ತುಪ್ಪ ತಗೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕೊಂಡು ಆಲ್ರೆಡಿ ಅದರಲ್ಲಿ ತುಪ್ಪದಲ್ಲಿ ಹುರಿದಿದ್ದೀನಿ ಈಗ ಇನ್ನೊಂದು ಎರಡು ಸ್ಪೂನ್ ತುಪ್ಪ ಹಾಕೊಂಡು ದ್ರಾಕ್ಷಿ ಗೋಡಂಬಿ ನಾನು ಫ್ರೈ ಮಾಡ್ಕೊಳ್ತೀರಾ ಆಕ್ಚುಲಿ ಈಗ ಬೇಸನ್ ಲಾಡುಗೆ ಹಸಿ ಕೊಬ್ಬರಿ ತಗೊಂಡಿದ್ದೀರಾ ನೀವು ಹೌದು ಎಲ್ಲರೂ ಒಣ ಕೊಬ್ಬರಿ ಹಾಕ್ತಾರೆ ಇದು ಹಸಿ ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಬೇರೆ ಇರುತ್ತೆ ಆದ್ರೆ ತುಂಬಾ ಟೈಮ್ ಇರಲ್ಲ ತುಂಬಾ ಇರಲ್ಲ ಹೌದು ಆವಾಗ ಒಂದು 2 ಡೇಸ್ ಇರುತ್ತೆ ಅಷ್ಟೇ ಎರಡು ದಿನ ಮ್ಯಾಕ್ಸಿಮಮ್ ಈಗ ನಾನು ಗೋಡಂಬಿಗಳು ಕೆಂಪಿಗೆ ಹುರ್ಕೊಳ್ತೀನಿ ತುಪ್ಪ ಕಾದಿದೆ ಹಾಕ್ತಾ ಇದೆ ಕಪ್ಪು ದ್ರಾಕ್ಷಿ ತಗೊಂಡಿದ್ದೀರಲ್ಲ ಹೌದು ಏನು ಇವಾಗ ಕೆಂಪು ದ್ರಾಕ್ಷಿಗೂ ಕಪ್ಪು ದ್ರಾಕ್ಷಿಗೂ ಡಿಫರೆನ್ಸ್ ಏನು ಆ ಎರಡು ಸೇಮ್ ಬಟ್ ಕಪ್ಪು ದ್ರಾಕ್ಷಿ ತುಂಬಾ ಸ್ವೀಟ್ ಆಗಿರುತ್ತೆ ಓಕೆ ಬಟ್ ಇದರಲ್ಲಿ ಸೀಡ್ಸ್ ಇರುತ್ತೆ ಚಿಕ್ಕ ಕಪ್ಪು ದ್ರಾಕ್ಷಿನಲ್ಲಿ ಸೀಡ್ಸ್ ಇರುತ್ತೆ ನೋಡಿ ಇದು ಕೆಂಪುಗಾಗಿದೆ ಈಗ ಇದು ಸ್ವಲ್ಪ ತಣ್ಣಗಾಗಬೇಕು ತುಂಬಾ ಬಿಸಿ ಹಾಕಬಾರದು ಸ್ಟವ್ ಆಯ್ತಾ ಮುಗಿತಾ ಸ್ಟವ್ ಮುಗಿತಾ ಇವಾಗ ಈಗ ಇದಕ್ಕೆ ಸಕ್ಕರೆ ಬೇಕು ಸಕ್ಕರೆ ಪುಡಿ ಇದು ಎಷ್ಟು ಪ್ರಮಾಣ ಹಾಕೊಳ್ತೀರಿ ಹೌದು ಇವಾಗ ನೀವು ಕಡಲೆ ಹಿಟ್ಟು ಎಷ್ಟು ತಗೊಂಡಿರ್ತಿರೋ ಅದರಷ್ಟೇನೆ ಸಕ್ಕರೆ ಪುಡಿನ ಒಂದು ಕಪ್ ಕಡಲೆ ಹಿಟ್ಟಿಗೆ ಒಂದು ಕಪ್ ಸಕ್ಕರೆ ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀರಾ ಪುಡಿ ಈಗ ಸಕ್ಕರೆ ಹಾಕ್ತಾ ಇದೀನಿ ಸಕ್ಕರೆ ಪುಡಿ ಹಾಕ್ತಾ ಇದೀನಿ ನೀರ್ ಹಾಕಿ ಕಲಸುವಂತದ್ದ ಇದು ಇಲ್ಲ ನೀರ್ ಹಾಕಬಾರದು ಇದು ಓಕೆ ಈಗ ನೋಡಿ ಸಕ್ಕರೆ ಹಾಕಿದೀನಿ ನಾನು ಈಗ ಸಕ್ಕರೆ ಹಾಕೊಂಡಿದ್ರ ಹೌದು ಪುಡಿ ಸಕ್ಕರೆ ಮತ್ತೆ ಕಡಲೆ ಹಿಟ್ಟು ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಕೊಬ್ಬರಿ ಹಾಕೋಬೇಕು ಮಿಕ್ಸ್ ಮಾಡ್ಕೊಂಡ್ಬಿಡಿ ಆ ಕೊಬ್ಬರಿ ಕುಡಿ ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಕೊಬ್ಬರಿ ಎಷ್ಟು ತಗೊಂಡಿದ್ರ ಕೊಬ್ಬರಿ ನಾನು ಒಂದು ಬಟ್ಲ್ ತಗೊಂಡಿದ್ದೀನಿ ಅದನ್ನ ನೋಡ್ಕೊಂಡು ಹಾಕೋಬೇಕು ಇದು ತುಂಬಾ ಹಾಕೊಂಡ್ರೆ ಇದರಲ್ಲಿ ಇದಿರುತ್ತಲ್ವಾ ನೀರಿನ ಅಂಶ ಇರುತ್ತೆ ತೆಂಗಿನಕಾಯಿ ಅಂದ್ರೆ ಹಾಲಿನ ಅಂಶ ಜಾಸ್ತಿ ಅದರಿಂದ ಎಷ್ಟು ಬೇಕೋ ಅದು ಉಂಡೆ ಕಟ್ಟೋ ಅಷ್ಟು ಹಾಕೋಬಹುದು ಅಷ್ಟೇ ತುಂಬಾ ಜಾಸ್ತಿ ಹಾಕೊಂಡ್ರೆ ಕೆಲಸತ್ತಿ ನೀರಾಗ್ಬಿಡುತ್ತೆ ಜಾಸ್ತಿನೂ ಹಾಕೊಳ್ಳೋ ಹಾಗಿಲ್ಲ
ಸೋ ಇವಾಗ ನಾನು ಒಂದು 2 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಇದಕ್ಕೆ ಏಲಕ್ಕಿ ಪೌಡರ್ ನೆಕ್ಸ್ಟ್ ಏಲಕ್ಕಿ ಪೌಡರ್ ಎಷ್ಟು ಹಾಕೊಂಡ್ರು ಅದು ರುಚಿ ಅದು ಫ್ಲೇವರ್ ಗೆ ಹೌದು ತುಂಬಾ ಚೆನ್ನಾಗಿರುತ್ತೆ ಓಕೆ ನೆಕ್ಸ್ಟ್ ಈಗ ಈ ತುಪ್ಪದಲ್ಲಿ ಹುರಿದಿರೋ ದ್ರಾಕ್ಷಿ ಗೋಡಂಬಿ ಇದನ್ನ ನಾನು ಹಾಕೊಳ್ತೀನಿ ತುಪ್ಪ ಸಮೇತ ಹಾ ತುಪ್ಪ ಸಮೇತ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಸಕ್ಕರೆನು ಸ್ವಲ್ಪ ಇದಾಗಿರೋದ್ರಿಂದ ಬೇಗ ಉಂಡೆ ತರ ಬಂದ್ಬಿಡುತ್ತೆ ತುಪ್ಪ ಮತ್ತೆ ಕೊಬ್ಬರಿ ಇರೋದ್ರಿಂದ ಹಾಗೆ ಇನ್ನ ಡ್ರೈ ಆಗಿ ಇತ್ತು ಪೌಡರ್ ತರ ಅಂತ ಅನ್ಸಿದ್ರೆ ಸ್ವಲ್ಪ ಕೊಬ್ಬರಿ ಹಾಕೋಬಹುದು ಇನ್ನು ಸ್ವಲ್ಪ ಕೊಬ್ಬರಿ ಕೊಬ್ಬರಿ ಹಾಕೋಬಹುದು ಇಲ್ಲ ತುಪ್ಪನು ಬಿಸಿ ಮಾಡಿ ಹಾಕೋಬಹುದು ಆಲ್ರೆಡಿ ನಾನು ಇದಕ್ಕೆ ಬೇಕಾದಷ್ಟು ಹಾಕಿದಿನಿ ತುಂಬಾ ತುಪ್ಪ ಹಾಕಿದ್ರೆ ಅದು ಮೆತ್ತಗೆ ಆಗಿಬಿಡುತ್ತೆ ಉಂಡೆ ಕಟ್ಟಿ ಅದು ಆದ್ರೆ ಇದನ್ನ ಕೊಬ್ಬರಿ ತೆಂಗಿನಕಾಯಿ ಹಾಕಿರೋದ್ರಿಂದ ಜಾಸ್ತಿ ದಿನ ಇಡೋಕೆ ಆಗಲ್ಲ ಇಲ್ಲ ಆ ಒಂದು 2 ದಿನದಲ್ಲಿ ಕೊಬ್ಬರಿ ಹಾಕಿದ್ರೆ ಇಡಬಹುದು ತುಂಬಾ ದಿನ ಇಡಬಹುದು ಒಣ ಕೊಬ್ಬರಿ ಹಾಕಿದ್ರೆ ಅದೇ ಇದು ಹಸಿ ಕೊಬ್ಬರಿ ಆಗಿರೋದ್ರಿಂದ ನೀವು 2 ದಿನ ಇಡಬಹುದು ಅಷ್ಟೇ ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನ ಉಂಡೆ ಕಟ್ಕೋಬೇಕು ಈಗ ಸ್ವಲ್ಪ ಇದನ್ನ ಪುಡಿ ಪುಡಿ ತರ ಇದೆ ಈಗ ಉಂಡೆ ಕಟ್ಟೋಷ್ಟು ಬಂದಿಲ್ಲ ಇನ್ನು ಸ್ವಲ್ಪ ಕೊಬ್ಬರಿ ಹಾಕೋಬಹುದು ಇನ್ನು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಮಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಉಂಡೆ ಕಟ್ಟೋ ಇದಕ್ಕೆ ಬರಬೇಕು ಇದು ನೋಡಿ ಈಗ ಎಲ್ಲ ಮಿಕ್ಸ್ ಆಗಿದೆ ಚೆನ್ನಾಗಿ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ತುಪ್ಪ ಎಲ್ಲ ಹಾಕಿ ಈಗ ಇದು ಉಂಡೆ ಕಟ್ಕೋಬೇಕು ಓಕೆ ನಿಮಗೆ ಯಾವ ಸೈಜ್ ಉಂಡೆ ಬೇಕು ಅದನ್ನ ಕಟ್ಕೋಬಹುದು ಮಕ್ಕಳಿಗೆ ಆದ್ರೆ ಸ್ವಲ್ಪ ಸುಮಾರ್ ಚಿಕ್ಕದು ಸಣ್ಣ ಸೈಜ್ ಏನು ಸೈಜ್ ದ್ರಾಕ್ಷಿ ಗೋಡಂಬಿ ಹಾಕಿದ್ರಲ್ಲ ಇದಕ್ಕೆ ಬೇರೆ ಡ್ರೈ ಫ್ರೂಟ್ಸ್ ಹಾಕಬಹುದಾ ಆ ಡ್ರೈ ಫ್ರೂಟ್ಸ್ ಅಂದ್ರೆ ಅಷ್ಟು ಬೇಸನ್ ಗೆ ಚೆನ್ನಾಗಿ ಅನ್ಸಲ್ಲ ಕಡಲೆ ಹಿಟ್ಟಿಗೆ ಹೌದು ಬೇರೆ ಪಿಸ್ತಾ ಮತ್ತೆ ಅಕ್ರೂಟ್ ಅದೆಲ್ಲ ಹಾಕಬಹುದು ಬಟ್ ಇದಕ್ಕೆ ಅಷ್ಟು ಟೇಸ್ಟ್ ಬರಲ್ಲ ದ್ರಾಕ್ಷಿ ಗೋಡಂಬಿ ಅಷ್ಟೇ ಎರಡೇ ಸಾಕು ದ್ರಾಕ್ಷಿ ಗೋಡಂಬಿ ಎರಡೇ ಸಾಕು ಬೇಕಾದ್ರೆ ಕೇಸರಿ ಎಲೆ ಬರುತ್ತಲ್ಲ ಅದನ್ನ ಹಾಕೋಬಹುದು ಅದನ್ನ ಸ್ವಲ್ಪ ಕಲರ್ ಮತ್ತೆ ಫ್ಲೇವರ್ ಚೇಂಜ್ ಬೇರೆ ಫ್ಲೇವರ್ ಕೊಡುತ್ತೆ ಆ ಅದರದು ಕೇಸರಿದೆ ಇರುತ್ತಲ್ಲ ಇದು ಗಟ್ಟಿಯಾಗಿ ಪ್ರೆಸ್ ಮಾಡಿ ಫಾಲ್ಸ್ ಮಾಡ್ಬಿಟ್ಟು ಇಡು ತುಂಬಾ ಈಜಿ ಆಗಿದಲ್ಲ ಅದೇ ಕಡಲೆ ಹಿಟ್ಟು ಹುರ್ಕೊಳ್ಳೋದು ಅಷ್ಟೇ ಇದರಲ್ಲಿ ಮೇನ್ ಬೇಕಾಗಿರೋದು ಇನ್ನೆಲ್ಲ ಮಿಕ್ಸ್ ಮಾಡೋದ್ರೆ ಆಗುತ್ತೆ ಬೇಗ ಆಗಿಬಿಡುತ್ತೆ ಹೌದು ಯಾರಾದರೂ ಮನೆಗೆ ಗೆಸ್ಟ್ ಬಂದ್ರೆ ದಿಢೀರ್ ಅಂತ ಸ್ವೀಟ್ ಮಾಡ್ಕೊಡಬೇಕು ಅಂದ್ರೆ ಬೇಸಿನ ಲಾಡು ಮಾಡ್ಬಹುದು ಅಂದ್ರೆ ಯೂಶುವಲಿ ಇಲ್ಲಿ ನಾವು ಮಾಡೋದು ಪಾಯಸ ಆತರದ್ ಮಾಡ್ಬಿಡ್ತೀವಿ ದಿಢೀರ್ ಅಂತ ಬೇಸನ್ ಲಾಡು ಅಷ್ಟು ಮಾಡಕ್ಕೆ ಹೋಗಲ್ಲ ಯಾವುದೇ ಹಬ್ಬಗಳಲ್ಲಿ ಮಾತ್ರ ಮಾಡ್ತೀವಲ್ಲ ಆದ್ರೆ ಮಾಡ್ಬಹುದು ನೋಡಿ ಬೇಸನ್ ಲಾಡು ರೆಡಿ ಇದೆ ವರ್ಷಿಣಿ ಥ್ಯಾಂಕ್ ಯು ಶಾರದಾ ಅವರೇ ರುಚಿಯಾದ ಬೇಸನ್ ಲಾಡು ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಟ್ಟಿದ್ದಕ್ಕೆ ಶಾರದಾ ಅವರೇ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹೇಗೆ ಅನಿಸ್ತು ನನಗಂತೂ ತುಂಬಾ ಖುಷಿ ಆಯ್ತು ಜಿ ಟಿವಿ ಅವರು ನನಗೆ ದೀಪಾವಳಿ ಹಬ್ಬದ ಸ್ವೀಟ್ಸ್ ಮಾಡಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ ಆಯ್ತು ಮತ್ತೆ ನಿಮಗೂ ನಿಮ್ಮ ತಂಡದವರಿಗೂ ಜಿ ಟಿವಿ ತಂಡದವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತೆ ಎಲ್ಲಾ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಶಾರದಾ ಅವರೇ ನಿಮಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಬೇಸಿನ ಲಾಡು ರುಚಿಯಾಗಿದೆ ರೆಡಿಯಾಗಿದೆ ಒಂದು ನಿಮಿಷ ಟೇಸ್ಟ್ ನೋಡ್ಬಿಡ್ತೀನಿ ಬೇಸನ್ ಲಾಡು ಬೇಕಾಗುವ ಸಾಮಗ್ರಿಗಳು ಕಡಲೆ ಹಿಟ್ಟು 1 ಕಪ್ ಪುಡಿ ಸಕ್ಕರೆ 1 ಕಪ್ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ತುಪ್ಪ ಸ್ವಲ್ಪ ಹಸಿ ಕೊಬ್ಬರಿ 1/2 ಕಪ್ ಬೇಸನ್ ಲಾಡು ಮಾಡುವ ವಿಧಾನ ಮೊದಲು ಬಾಣಲೆಯಲ್ಲಿ ಕಡಲೆ ಹಿಟ್ಟು ಹಾಕಿ ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳಿ ನಂತರ ಬೌಲ್ ಗೆ ಹಾಕಿ ಸಕ್ಕರೆ ಪುಡಿ ಹುರಿದ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಪುಡಿ ಮತ್ತು ಹಸಿ ಕೊಬ್ಬರಿಯನ್ನು ಹಾಕಿ ಚೆನ್ನಾಗಿ ಕಲಸಿ ಸಣ್ಣ ಉಂಡೆಗಳನ್ನಾಗಿ ಕಟ್ಟಿಕೊಳ್ಳಿ ಬೇಸನ್ ಲಾಡು ಸವಿಯಲು ಸಿದ್ಧ